ಪ್ರೀತಿಯಿಂದ ಪ್ರೀತಿಯಿಂದ ಈ ಪ್ರೀತಿಯ ಪ್ರೀತಿಸು. ಮಾವಯ್ಯ ಬಿಸಿ ಬಿಸಿ ಇದೆ. ಬಚ್ಚೆ ನೀನು ಕುತ್ಕೋ ಬಾ. ಇರ್ಲಿ ಅದಕ್ಕೆ, ಪರವಾಗಿಲ್ಲ. ನಂಗೆ ಗೊತ್ತು, ಅಜ್ಜಿ ನಿನ್ಗೋಸ್ಕರ ಪ್ರೀತಿಯಿಂದ ತಂದ್ಕೊಟ್ರೋ ಜುಮ್ಕಿ ಹಾಕೊಂಡ ತಕ್ಷಣ ನಿನ್ಗೆ ಹೊಟ್ಟೆ ತುಂಬೋಗಿದೆ ಅಲ್ವಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪಚ್ಚೆ, ಈ ಜುಮ್ಕಿ ನಿನ್ಗೋಸ್ಕರನೇ ಹೇಳಿ ಮಾಡಿಸ್ತಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಪಚ್ಚೆ, ಅಲ್ವಾ ಅತ್ತೆ? ಮಾವಯ್ಯ, ಅತ್ತೆ ಊಟ ಮಾಡದೆ ಹಾಗೆ ಹೋದ್ರು, ಹಾಲಾದ್ರೂ ಕೊಟ್ಬಿಟ್ಟು ಬರ್ತೀನಿ. ಅಚ್ಚೆ ಅಮ್ಮಂಗ್ ನಾನು ಹಾಲು ಕೊಟ್ಬಿಟ್ಟು ಬರ್ತೀನಿ, ಕೊಡು. ನೀಲು, ಅರ್ಧ ಊಟದಲ್ಲಿ ಹೋದ್ರೆ ಅತ್ತೆಗೆ ಇನ್ನೂ ಕೋಪ ಬರತ್ತೆ. ಹೇಗೂ ಪಚ್ಚೆ ಇನ್ನೂ ಊಟ ಶುರು ಮಾಡಿಲ್ಲ, ಅವಳೇ ಹೋಗಿ ಕೊಟ್ಬರ್ಲಿ. ನೀ ಹೋಗು ಪಚ್ಚೆ. ಹ್ಮ್. ಹಾಲು ಕುಡೀರಿ. ನನಗ್ ಬೇಡ. ಪ್ಲೀಸ್ ಅತ್ತೆ, ಒಂದ್ ಸ್ವಲ್ಪನಾದ್ರೂ ಕುಡೀರಿ. ನನಗ್ ಬೇಡ ಅಂತ ಹೇಳಿದ್ನಲ್ಲ, ಅದನ್ನ ವಾಪಸ್ ತಗೊಂಡೋಗು. ನಿಂತ್ಕೋ. ನಿನಗೊಂದು ಸಣ್ಣ ಸೂಕ್ಷ್ಮನೂ ಅರ್ಥ ಆಗಲ್ವಾ? ಈ ಜುಮ್ಕಿ ನಿನಗೋಸ್ಕರ ಅಲ್ಲ ತಂದಿದ್ದು, ನನ್ನಮ್ಮ ನನ್ನ ಮಗಳಿಗೋಸ್ಕರ ತಂದಿದ್ದು. ನಿನ್ನಪ್ಪ ನಿನಗೋಸ್ಕರ ಬೇಕಾದಷ್ಟು ಇಟ್ಟಿದ್ದಾರೆ, ಆದ್ರೆ ನಮ್ಮ ಮಗಳು ನೀಲುಗೋಸ್ಕರ ನಾವು ಸ್ವಲ್ಪ ಸ್ವಲ್ಪನೂ ಕೂಡ ಹಾಕೋದು ಬೇಡವಾ? ನಿನ್ನ ಹತ್ರ ಎಲ್ಲಾನು ಇರಬೇಕಾದ್ರೆ ನನ್ನ ಮಗಳು ಸಣ್ಣ ಸಣ್ಣ ವಸ್ತುಗಳ ಮೇಲೆ ಯಾಕೆ ಕಣ್ಣಾಕ್ತೀಯ? ಈ ಮನೇಲಿ ನನ್ನ ಮಗಳ ಬಗ್ಗೆ ನನ್ನ ಬಿಟ್ಟರೆ ಬೇರೆ ಯಾರಿಗೆ ಯೋಚನೆ ಇದೆ? ನಿನ್ನ ಬುದ್ಧಿ ಎಲ್ಲಿ ಹೋಗುತ್ತೆ? ನಿನ್ನ ತಲೆಯಲ್ಲೇನು ಸಗಣಿ ತುಂಬಿದೆಯಾ? ನೀಲು, ಗೊತ್ತಿದ್ದು ಗೊತ್ತಿದ್ದು ಮತ್ತ್ಯಾಕೆ ಹೀಗ್ ಮಾಡ್ದೆ? ಅಮ್ಮ ತುಂಬಾ ಬೈದ್ಬಿಟ್ರ? ಅಜ್ಜಿ ನಿನಗೋಸ್ಕರ ತಂದಿದ್ದನ್ನ ನನಗೆ ಅಂತ ಯಾಕೆ ಸುಳ್ಳು ಹೇಳ್ದೆ? ತುಂಬಾ ಚುಚ್ಚಿರ್ಬೇಕಲ್ವಾ? ಐ'ಮ್ ಸಾರಿ ಪಚ್ಚೆ. ನಿನಗ್ ಜುಮ್ಕಿ ಕೊಟ್ರೆ ನನಗ್ ಖುಷಿ ಆಗುತ್ತಂತಷ್ಟೇ ಯೋಚನೆ ಮಾಡ್ದೆ, ಆದ್ರೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಜ್ಜಿ ಅಮ್ಮ ಎಲ್ರು ಯಾಕೆ ಹಿಂಗಾಡ್ತಿದ್ದಾರೆ? ಆಗ್ಬಾರ್ದು ಏನಾಗೋಗ್ಬಿಟ್ಟಿದೆ? ನಾವಿಬ್ರು ಎಂತ ಅಪರೂಪದ ಅಕ್ಕ ತಂಗಿಯರು, ನಾವಿಬ್ರು ಯಾವತ್ತೂ ಬೇರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸುಖ ದುಃಖ ಎರಡು ಒಟ್ಟಿಗೆ ಹಂಚ್ಕೊಂಡ್ ಬೆಳೆದಿದೀವಿ. ನಾವಿಬ್ರು ನಮ್ ಪಾಡಿಗಿದ್ರು ಯಾಕೆ ಜನ ನಮ್ ಮಧ್ಯೆ ಬೆಂಕಿ ಹಚ್ತಾರೆ? ನಾನು ಇದನ್ನ ವಾಪಸ್ ತಗೊಳ್ಳಲ್ಲ. ಅಕ್ಕ ಆಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ. ನೀನೇನು ಯೋಚನೆ ಮಾಡಬೇಡ, ನನ್ನ ಅಮ್ಮನ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಅಯ್ಯಯ್ಯೋ ನನ್ನ ಮೇಲಾಳೆ, ಆ ಕೆಲಸ ಮಾತ್ರ ಮಾಡಬೇಡ.
ಮತ್ತೆ ನಾನು ನಿನ್ನ ಹತ್ರ ಚಾಡಿ ಹೇಳ್ದೆ ಅಂತ ಅತ್ತೆ ಅಪಾರ್ಥ ಮಾಡ್ಕೊಳ್ತಾರೆ. ನನ್ನ ವಿಷಯಕ್ಕೆ ಈ ಮನೇಲಿ ಗಲಾಟಿ ಆಗೋದು ನನಗೆ ಇಷ್ಟ ಇಲ್ಲ. ಎಂತ ಅಪ್ರಂಜಿ ನೀನು. ಈ ಮನೇಲಿ ನಿನ್ ಗೌಮಾನ ಆಗಕ್ ನಾನ್ ಬಿಡಲ್ಲ, ನಾನ್ ಬಿಡಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮ ನೆನಪು ಕಾಡುತ್ತೆ. ಇನ್ನು ಮುಂದೆ ನಿನಗೆ ನೆನಪಾಗ ಕಾಡಲ್ಲ ಕಂದ, ಸದಾ ನಿನ್ನ ಕಣ್ಮುಂದೆ ಯಾವಾಗ್ಲೂ ಜೊತೆಲಿರ್ತೀನಿ. ಅಪ್ಪಯ್ಯ, ಬಣ್ಣ ಬಣ್ಣದ ಛತ್ರಿಗಳನ್ನು ಕೊಟ್ಟೆ. ಈ 17 ವರ್ಷಗಳಲ್ಲಿ ಒಂದೇ ಒಂದಿನ ಕೂಡ ನನಗೆ ನೆರಳು ಕೊಡ್ಲಿಲ್ಲ. ನಿಮ್ಮ ತಾಯಿ ಔಷಧಿಗೂ ಕಾಸಿಲ್ದೆ ಒದ್ದಾಡ್ತಾ ಇದ್ದಾಗ ಹೇಳಿದ್ದು ಒಂದೇ ಮಾತು, ನಮ್ಮ ಮಗಳ ಕಷ್ಟ ನಮ್ಮ ಮಗಳು ಪಡಬಾರ್ದು. ಅವಳು 7 ಜನ್ಮ ಕೂತು ತಿಂದರೂ ಸವಿದೇ ಇರುವಷ್ಟು ಆಸ್ತಿನ ಮಾಡಬೇಕು ಅಂತ. ನೀನು ಕೇವಲ 7 ವರ್ಷನೋ, 7 ದಿನಾನೋ, 7 ಗಳಿಗೆನೋ ನನ್ನ ಜೊತೆಯಲ್ಲಿ ಇದ್ದಿದ್ರೆ ಅದೇ ನನಗೆ 7 ತಲೆಮಾರಿಗಾಗೋಷ್ಟು ಸಂತೋಷ ತರ್ತಿತ್ತು ಅಪ್ಪಯ್ಯ. ಈಗಲೂ ಏನಾಯಿತು? ನಾನು ಅಲ್ಲಿಗೆ ಬರ್ತಿದ್ದೀನಲ್ಲ. ಬಂದ ತಕ್ಷಣ ಮದುವೆ ಮಾಡಿಸ್ಬೇಕು ಅಂತಿದೆಯಾ? ಮತ್ತೆ ನಾವಿಬ್ರು ದೂರ ಆಗ್ಬೇಕಾ? ಹುಚ್ಚಿ ಹುಚ್ಚಿ, ನೀನ್ ಅಳಿಯನ್ ಮನೆಗೆ ಹೋಗಲ್ಲ, ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಇರುವಂತ ಅಳಿಯನ್ನೇ ನಿನಗೆ ಹುಡುಕ್ತಾರದು. ನಿಮ್ಮ ತಾಯಿ ಆಸೆನ ಈಡೇರಿಸೋದಕ್ಕೆ ಇಷ್ಟು ವರ್ಷ ಶ್ರಮ ಪಟ್ಟಿದೆ. ನಿನ್ನ ಮದುವೆನ ಅದ್ಧೂರಿಯಾಗಿ ಧಾಮ್ ಧೂಮ್ ಅಂತ ಮಾಡ್ತೀನಿ ನೋಡ್ತಾ ಇರೋ. ನಿನ್ ಗೊತ್ತಿಲ್ಲ ಕಂದ, ನಿನಗೆ ಒಡವೆ ವಸ್ತ್ರಗಳನ್ನ ತರೋದಕ್ಕೆ ಅಂತಲೇ ನನ್ನ ಗೆಳೆಯನಿಗೆ 25 ಲಕ್ಷ ಕೊಟ್ಟಿದ್ದೀನಿ. ಮತ್ತೆ ಶಿಕಾರಿಪುರದಲ್ಲಿ ನಾವುಗಳಿರೋದಕ್ಕೆ ಅಂತಲೇ ಒಂದು ಮನೆ ಕೊಂಡ್ಕೊಂಡಿದ್ದೀನಿ. ಅಲ್ಲಿಗೆ ಬಂದು ಕೂಡಲೇ ಅದನ್ನ ನಿನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ದೀನಿ. ಮನೆ ರಿಜಿಸ್ಟರ್ ಮಾಡಿಸಿದ ಮೇಲೆ ಸಂಪೂರ್ಣ ನಂದೇ ತಾನೇ? ಹೌದು. ಯಾಕೆ ಹಾಗೆ? ನನ್ನ ಅಪ್ಪಯ್ಯ ಯಾವಾಗ್ಲೂ ನನ್ನ ಜೊತೆಗಿರ್ಬೇಕು ಅಂತ ಏನಾದರೂ ರಿಜಿಸ್ಟರ್ ಮಾಡಿಸ್ಬೋದಾ? ಆಗ ನನಗೆ ನೀನ್ ನೆರಳು, ನಿನಗೆ ನಾನ್ ನೆರಳು, ನಮ್ಮ ಪ್ರಪಂಚ ಪೂರ್ತಿ ಹೀಗೆ ಕಲರ್ಫುಲ್ ಆಗಿರುತ್ತೆ. ಹಾಗೆ ಮತ್ತೆ 17 ವರ್ಷಗಳ ಹಿಂದೆ ನೀನು ನನ್ನನ್ನು ಬಿಟ್ಟು ಹೋದ್ಯಲ್ಲ, ಅಷ್ಟು ಪುಟ್ಟ ಹುಡುಗಿ ಆಗ್ಬಿಡ್ತೀನಿ. ಅಲ್ಲಿಂದಲೇ ಮತ್ತೆ ಜೀವನ ಶುರು ಮಾಡೋಣ. ಇಷ್ಟೊಂದು ಪ್ರೀತಿಸೋ ಮಗಳನ್ನು ನೋಡೋದಕ್ಕೆ ನಾನು ಕಾತರದಿಂದ ಪ್ರತಿ ಕ್ಷಣ ಕಾಯ್ತಿದ್ದೀನಿ ಮಗಳೇ. ಇನ್ನು ಮುಂದೆ ನಾನು ನನ್ನ ಮಗಳ ಪಚ್ಚೆ, ಇಷ್ಟೇ ಇಷ್ಟೇ ನಮ್ಮ ಪ್ರಪಂಚ, ಸರಿನಾ? ಅಪ್ಪಯ್ಯ ಬೇಗ ಬಾ, ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬರ್ತೀನಿ ಬೇಗ, ಈಗ ಬರ್ತೀನಿ.
ಫ್ರಾಕ್ ಎಲ್ಲಿಟ್ಟಿದ್ಯಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಏನಮ್ಮ 17 ವರ್ಷಗಳ ಹಿಂದಿನ ನೆನಪನ್ನ ಬರ್ಮಾಡ್ಕೊಳ್ಳೋದಕ್ಕ? ಮಾವಯ್ಯ, ನಾನು ಈ ಮನೆಗೆ ಮೊದಲು ಕಾಲಿಟ್ಟಾಗ ನೀವು ನನ್ನ ಕೈ ಹಿಡ್ದಿದ್ದು, ನಮ್ಮ ನೀಲ ನನ್ನ ಕಣ್ಣು ಒರೆಸಿದ್ದು. ಪೂರ್ಣಣ್ಣ ನನ್ನ ನೋಡಿದ ತಕ್ಷಣ ತಂಗಿ ಅಂತ ಕರೆದಿದ್ದು. ಅತ್ತೆ ನೋಡಿದ ತಕ್ಷಣ ಈ ಮನೇಲಿ ನನಗೆ ಅಮ್ಮ ಇದ್ದಾರೆ ಅನ್ನೋ ಸಮಾಧಾನ ಆಗಿದ್ದು. ಈ ಒಂದು ಸಣ್ಣ ಫ್ರಾಕ್ ನಮಗೆ ಎಷ್ಟೊಂದು ಕತೆಗಳನ್ನ ಹೇಳ್ತಿದೆ ಅಲ್ವಾ ಮಾವಯ್ಯ? ಈ ಫ್ರಾಕ್ನಲ್ಲಿ ನನ್ನ ಜೀವನನೇ ಅಡಗಿದೆ. ಈಗ ನನ್ನ ಫ್ರಾಕ್ ತಗೊಂಡು ಏನು ಮಾಡ್ತೀಯಾ? ಹರಿ ಈಗ ಬಂಗಾರದ ಮೂಟೆನೇ ತರ್ತಾ ಇದ್ದಾನೆ. ನಿಮ್ಮ ಎರಡು ಫ್ರಾಕ್ಗಳಿಗೂ ಬಂಗಾರದ ಕಟ್ಟೆ ಹಾಕ್ಸ್ಬಿಡು ಮಗ. ಹಲೋ ಹೇಳು ಹರಿ, ಎಲ್ಲಿದ್ಯಾ? ಎಲ್ಲಿರ್ಬೋದು ಹೇಳು. ಅಂದ್ರೆ ಆಗ್ಲೇ ಬಂದ್ಬಿಟ್ಟಿದ್ಯಾ? ಬೆಂಗಳೂರಲ್ಲಿದ್ಯಾ ಮಂಗಳೂರಲ್ಲಿದ್ಯಾ? ಒಂದ್ ನಿಮಿಷ ಏನು ಸ್ಪೀಕರ್ ಫೋನ್ ಆನ್ ಮಾಡ್ತೀನಿ ಹೇಳು. ಇನ್ನೊಂದು 2 ಅವರ್ಸ್ನಲ್ಲಿ ದುಬೈ ಫ್ಲೈಟ್ನ ಕ್ಯಾಚ್ ಮಾಡ್ತಾ ಇದ್ದೀನಿ. ದುಬೈನಲ್ಲಿ ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ. ಮೊದಲು ಒಂದು ದೊಡ್ಡ ಚಿನ್ನದ ಡಾಬ್ ತಗೋತಿದ್ದೀನಿ. ಡಾಬು ಸತ್ಯಮ್ಮಂಗೆ ನನ್ನ ಮಗಳನ್ನ ಅಂಗೈನಲ್ಲಿ ಇಟ್ಕೊಂಡು ಕಾಪಾಡಿದ್ದಕ್ಕೆ. ಜೊತೆಗೆ ನನ್ನ ಮಗಳು ಎಷ್ಟುದ್ದ ಇದ್ದಾಳೋ ಅವಳುದ್ದಕ್ಕೂ ಒಂದು ಚಿನ್ನದ ಹಾರ ತರ್ತೀನಿ. ಮಾವಯ್ಯ ನನಗೆ ನಿನಗಾಕಂದ ನಿನಗೆ ಚಿನ್ನದ ಗುಡಿನೇ ಕಟ್ಟಿಸ್ತೀನಿ, ನಿಮ್ಮಪ್ಪನಿಗೆ ಚಿನ್ನದ ಕವಚ ಮಾಡಿಸ್ತೀನಿ. ನನ್ ಮರ್ತ್ಬಿಟ್ರ ಮಾವಯ್ಯ? ಚಿನ್ನ ಎಲ್ಲ ನಿನಗೆ ಯಾಕೋ, ನಿನಗಿಷ್ಟವಾದ ಕಾರ್ ಬುಕ್ ಮಾಡು ಕೊಡಿಸ್ತೀನಿ. ಮಾವಯ್ಯ ಕನಕನಿಗೆ? ಅವಳು ಮನೆ ಮಗಳಲ್ವೇನಯ್ಯ, ಅವಳಿಗೂ ಕೊಡಿಸ್ತೀನಿ. ನೀಲ ಪಚ್ಚೆ ಇಬ್ರು ನಮ್ಮನೆ ದೇವತೆಗಳಲ್ವಾ ಕಿಟ್ಟಣ್ಣ? ದೇವಸ್ಥಾನದಲ್ಲಿ ದೇವಿಗೆ ಅಲಂಕಾರ ಮಾಡೋ ರೀತಿಯಲ್ಲಿ ಒಡವೆಗಳನ್ನು ತಂದು ತುಂಬ್ತೀನಿ. ನೀಲ ಗರ್ಭಗುಡಿ ಒಳಗಿರೋ ಮೂಲ ಮೂರ್ತಿ, ಆದರೆ ಪಚ್ಚೆ ಉತ್ಸವ ಮೂರ್ತಿ ಹಾಗೆ ಕಾಣಬೇಕು, ಹಾಗೆ ಅಲಂಕಾರ ಮಾಡ್ತೀನಿ. ನೀಲ ಪಚ್ಚೆ ನಿಮಗೆ ಇನ್ನೇನಾದರೂ ಸ್ಪೆಷಲ್ ಆಗಬೇಕಾ? ಹ್ಞೂ ಬೇಕು. ನನ್ನ ಮಗಳು ಫಸ್ಟ್ ಟೈಮ್ ಏನು ಬೇಕು ಅಂತ ಕೇಳ್ತಿದ್ದಾಳೆ. ಏನು ಬೇಕು, ಏನು ಬೇಕಮ್ಮ ಪಚ್ಚೆ? 24x7x365x100 ವರ್ಷ. ಅಪ್ಪಯ್ಯ ದಿನದಲ್ಲಿ 24 ಗಂಟೆ, ವಾರದಲ್ಲಿ 7 ದಿನ, ತಿಂಗಳಲ್ಲಿ 30 ದಿನದ ಹಾಗೆ 100 ವರ್ಷ ನೀವು ನಮ್ಮ ಜೊತೆಲೇ ಇರಬೇಕು. ಹರಿ ನಿನ್ನನ್ನು ಏರ್ಪೋರ್ಟಿಂದ ಕರ್ಕೊಂಡು ಹೋಗೋದಕ್ಕೆ ನಾನೇ ಬರ್ತೀನಿ ಕಣ. ಎಲ್ಲಿ ಬರಲಿ ಹೇಳು? ಕಿಟ್ಟಣ್ಣ ನಾನೀಗ ಮೊದಲು ದುಬೈಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತಕ್ಷಣ ಯಾವ ಫ್ಲೈಟ್ ಸಿಗುತ್ತೋ ಮಂಗಳೂರಿಗೋ ಬೆಂಗಳೂರಿಗೋ ಆ ಫ್ಲೈಟ್ ಕ್ಯಾಚ್ ಮಾಡ್ಕೊಂಡು ಬರ್ತೀನಿ. ನೀವು ಬರೋದು ಬೇಡ, ನಾನೇ ಅಲ್ಲಿಗೆ ಬಂದು ನಿಮಗೆಲ್ಲ ಸರ್ಪ್ರೈಸ್ ಕೊಡಬೇಕು. ಸರಿ ಸರಿ. ಹದಿನೇಳು ವರ್ಷಗಳ ನಂತರ ಹರಿ ಇಲ್ಲಿ ಬರ್ತಾ ಇದ್ದಾನೆ, ಅವನಿಗೆ ಅದ್ದೂರಿಯ ಸ್ವಾಗತ ಮಾಡಬೇಕು. ಮಾಡಿದ್ರೆ ಆಯ್ತು. ಸರಿ ಮತ್ತೆ Yeah.
Oh.